ಚಪಾತಿಗೆ ಇವತ್ತೊಂದು ಒಳ್ಳೆ ಸೈಡ್ ಡಿಶ್ ಮಾಡ್ತಾ ಇದ್ದೀನಿ. ಅದೇನೆಂದರೆ ಶಾಹಿ ಬಿಂಡಿ ಮಸಾಲ. ಈ ಡಿಶ್ ಮಾಡೋದು ಹೇಗೆ ಅಂದರೆ, ಮೊದಲು ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1/2 ಕೆಜಿಯಷ್ಟು ಬೆಂಡೆಕಾಯಿಯನ್ನು ತೊಳ್ಕೊಂಡು ಅದನ್ನು 1 ಇಂಚಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದನ್ನು ಪ್ಯಾನ್ಗೆ ಹಾಕಿ ಮೆತ್ತಗಾಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು. ಆದರೆ ಇಲ್ಲಿ ಕಲರ್ ಆದಷ್ಟು ಚೇಂಜ್ ಆಗದೇ ಇರಲಿ. ಇದು ಹುರಿಯೋದು 4-5 ನಿಮಿಷ ತಗೊಳ್ಬೋದು. ಈಗ ಬೆಂಡೆಕಾಯಿ ಸ್ವಲ್ಪ ಮೆತ್ತಗಾಗಿದೆ. ಈಗ ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಈಗ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಇದನ್ನ ಸಿಡಿಸ್ಬೇಕು. ಆಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ದಪ್ಪಗೆ ಹೆಚ್ಚಿದ 1 ಮೀಡಿಯಂ ಸೈಜ್ ಈರುಳ್ಳಿ ಹಾಕಿ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಹುರ್ಕೋಬೇಕು. ಈಗ ಈರುಳ್ಳಿ ಮೆತ್ತಗಾಗಿದೆ. ಇದಕ್ಕೆ 1/2 ಟೀಸ್ಪೂನ್ ಅರಿಶಿನ, 1 ಟೀಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೂ 1/2 ಟೀಸ್ಪೂನ್ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರ ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ದಪ್ಪಗೆ ಹೆಚ್ಚಿದ 3 ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು. ಇದಕ್ಕೆ ನೀರು ಹಾಕಬಾರ್ದು, ಟೊಮ್ಯಾಟೊ ಹಾಗೆ ಬೇಯಬೇಕು. 3-4 ನಿಮಿಷ ಬೇಯಿಸಿದ ಮೇಲೆ ಇದು ಈಗ ಪೂರ್ತಿಯಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಮೊಸರು ಹಾಕಿ ಕುದಿಸ್ಬೇಕು. ಇದು ಈಗ ಚೆನ್ನಾಗಿ ಕುದಿತಾ ಇದೆ. ಇವಾಗ ಸ್ಟೌ ಆಫ್ ಮಾಡಿ ಇದನ್ನು ಪೂರ್ತಿಯಾಗಿ ಆರಿಸಿ ಮಿಕ್ಸಿನಲ್ಲಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಮತ್ತೆ ಅದೇ ಪ್ಯಾನ್ಗೆ ರುಬ್ಬಿರೋ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಗೂ 1/2 ಟೀಸ್ಪೂನ್ ಗರಂ ಮಸಾಲ ಹಾಕಿ ಕುದಿಸ್ಬೇಕು. ಈಗ ಗ್ರೇವಿ ಕುದಿತಾ ಇದೆ. ಇದಕ್ಕೆ ಹುರಿದಿಟ್ಕೊಂಡಿದ್ದ ಬೆಂಡೆಕಾಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೆನಪಿರಲಿ, ಆಗ್ಲೇನು ನಾನು ಗ್ರೇವಿಗೆ ಹಾಕಿದ್ದೆ. ಬೇಕಾದರೆ ಬೆಂಡೆಕಾಯಿ ಫ್ರೈ ಮಾಡೋವಾಗಲೂ ಉಪ್ಪು ಹಾಕೋಬೋದು. ಇಲ್ಲಿ ಗ್ರೇವಿ ಬಹಳ ಗಟ್ಟಿ ಇರೋದ್ರಿಂದ ಇಲ್ಲಿ ನಾನು 3-4 ಟೇಬಲ್ಸ್ಪೂನ್ ಅಷ್ಟು ಹಾಲು ಹಾಕ್ತಾ ಇದ್ದೀನಿ. ಇದರಿಂದ ಗ್ರೇವಿಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರು ಸಿಗುತ್ತೆ. ಈಗ ಇದನ್ನು ಮುಚ್ಚಿ 1-2 ನಿಮಿಷ ಬೇಯಿಸ್ಕೋಬೇಕು. ಈಗ ಇದು ಕುದಿತಾ ಇದೆ. ಇವಾಗ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಕಸೂರಿ ಮೇತಿ ಹಾಗೂ 2-3 ಟೇಬಲ್ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಸೊ ಈಗ ಸ್ಟೌ ಆಫ್ ಮಾಡ್ಬೋದು. ಈಗ ಶಾಹಿ ಬಿಂಡಿ ಮಸಾಲ ರೆಡಿಯಾಗಿದೆ. ಇಲ್ಲಿ ಮಾಡಿರೋ ಕ್ವಾಂಟಿಟಿಯಿಂದ 4-5 ಸರ್ವಿಂಗ್ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.